ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾಕೋ ಚಿನ್ನಾಮರಿ, ಯಜಮಾನ್ರು ಹೇಳ್ದಾಗೆ ಹಣನ ಬ್ಯಾಂಕ್ ಇಂದ ಡ್ರಾ ಮಾಡಾಯ್ತು. ಆಯ್ತು, ಈಗ ಏನ್ ಮಾಡೋದು? ಏನ್ ಮಾಡುದು? ಇದನ್ನ ತೊಗೊಂಡಾಗ ಯಜಮಾನ್ರು ಕೊಟ್ಬಿಡೋದು. ಎತ್ತ ಕಾಲ ಇಲ್ಲ ಕಣೋ, ಈ ಹಣನ ನಾವಿಬ್ರು ಹಂಚ್ಕೊಂಡ್ಬಿಡೋಣ. ಯಜಮಾನ್ರು ದುಡ್ಡೆಲ್ಲಿ ಅಂತ ಕೇಳಿದ್ರೆ, ಯಜಮಾನ್ರೆ ಬ್ಯಾಂಕ್ ಇಂದ ಹಣ ತರ್ತಿದ್ವ, ನಾಲ್ಕ್ ಜನ ರೌಡಿಗಳು ಬಂದು ನಮ್ಮನ್ ಚೆನ್ನಾಗಿ ತರಕಿ ದುಡ್ಡನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಯಜಮಾನ್ರೆ ಅಂತ ಹೇಳದು. ನೀವ್ ತಲೆ ಮೇಲೆ ಕೂದಿಲ್ದೆ ಹೋದ್ರು ತಲೆ ಒಳಗೆ ಬುದ್ಧಿ ಸಖತ್ತಾಗಿದೆ ಕಣೋ. ಒಂದ್ ಕೆಲಸ ಮಾಡೋಣ, ನಾನು ನೀನು ಇಬ್ರು ಮೈಕೆ ಎಲ್ಲ ಬರ್ಸ್ಕೊಂಡು ರಕ್ತ ಬರ್ಸ್ಕೊಂಡು ಯಜಮಾನ್ರು ಮುಂದೆ ಹೋಗಿ ನಿಂತ್ಕೊಬಿಡೋಣ. ಪಾಟಿ ನಂಬಿಡ್ತಾರೆ. ಹೆಂಗಿದೆ ಐಡಿಯಾ ನೋಡ್ದ್ಯಾ? ನನ್ ಸವಾಸ ಮಾಡಿದಕ್ಕೆ ನಿನ್ ಬುದ್ಧಿ ಹೆಂಗ್ ಚಿಗಿರ್ತಾ ಇದೆ ಅಂತ. ಎಲ್ಲಾ ಈ ಲಕ್ಷ್ಮೀ ಪ್ರಸಾದ ಕಣೋ. ಲಕ್ಷ್ಮೀ ಕೇಳ್ಕೊಂಡು ಹಾಳಾಗೋಗ್ಬಿಟ್ಟಲ್ಲಪ್ಪ. ಅಯ್ಯೋ ಯಜಮಾನ್ರು ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಏನಪ್ಪ ಹೇಳೋ? ಹೋಯ್ತು, ಎಲ್ಲ ಹೋಯ್ತು. ಅಯ್ಯೋ ದೇವ್ರೇ, ಅಯ್ಯೋ ಮಿಸ್ಟರ್, ಇದು ನಿಮ್ ಬ್ಯಾಗ್ ತಾನೆ? ಹೌದು ಸರ್, ಅಟ್ಕೊಡಿ ಸರ್. ಶಟ್ ಅಪ್ ಸರ್. ಕ್ಯಾಶ್ ನೆಲ್ಲಿಟ್ಕೋಬೇಕು, ಬ್ಯಾಗ್ ನೆಲ್ಲಿಟ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ದಿರುವಂತ ಮುಟ್ಟಾಳ ಜನಗಳು. 100% ನೀವು ಹೇಳಿದ್ ಕರೆಕ್ಟ್ ಸರ್. ಕ್ಯಾಶ್ ಬ್ಯಾಗ್ ಎಲ್ಲಿಟ್ಕೋಬೇಕು ಗೊತ್ತಾ? ಗೊತ್ತಿಲ್ಲ ಸರ್. ಕಂಕಳ ಇಟ್ಕೋಬೇಕು. ಸರಿ ಸರ್. ಅದರಲ್ಲಿರೋ ಕ್ಯಾಶ್ ನ ಮಾತ್ರ ಯಾವತ್ತು ಬ್ಯಾಗ್ ನಲ್ಲಿ ಇಡದೆ ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಎಂತ ಐಡಿಯಾ ಕೊಟ್ಟಿಯಪ್ಪ! ಆಹಾ ಪರಮಾತ್ಮ, ಯಾರಪ್ಪ ನೀನು? ಇಲ್ಲದ ಏನಿದು ಬ್ಯಾಗ್ ಬಾರನ್ನ ಇಲ್ವಲ್ಲ? ಅಯ್ಯೋ ನನ್ ದುಡ್ಡು, ದುಡ್ಡೆಲ್ಲ ಹೋಯ್ತಲ್ಲಪ್ಪ. ರಾಣಿ ಬಂದ್ಲು ಹಾಕೋ ಪ್ರೇಮ್ ಲೋಕ ಹಾಡ್ನ. ಇಲ್ಲೆ ಹಣ್ಣಿನಂತ ಹುಡುಗಿ ಬಂತು ನಾಡು. ಈ ಹಕ್ಕಿ ದಿನಕ್ ಒಂದ್ಸತಿ ನಾರು ಈ ರೋಡ್ ನಲ್ಲಿ ಹಾರ್ಕೊಂಡು ಹೋಯ್ತಾ ಇದ್ರೆ ನಮ್ಮ ಮೈನಲ್ಲಿ ಹೊಸ ಶಕ್ತಿ ಬಂದಂಗ ಆಯ್ತದೆ ಅಲ್ವಾ ಕಂಗಣ್ಣ? ಹೊಸ ಮಾಲು ರಾಣಿ ಬಾರೆ, ನೀನ್ ಯಾವ ಹಣ್ಣು ಬೇಕೋ ತಗೋ. ಅವಳೇ ಒಂದು ರಸಪುರಿ ಮಾವಿನ ಹಣ್ಣು, ಅವಳಿಗೆ ಯಾಕೆ ಬೇಕಾ ನಿನ್ ಕೊಳತಿರೋ ಹಣ್ಣು? ಜಾಸ್ತಿ ಮಾತಾಡಿದ್ರೆ ನಿನ್ನ ಬಾಯಿಗೆ ಬೀಳುತ್ತೆ ಮಣ್ಣು. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಇದು? ನಿನ್ ಗಂಡ ಹಿಂಗೆ ಹೊಡೆದು ಬಡ್ದು ಸುಟ್ಟ ಹಾಕಿದಾನಲ್ಲ, ಅವ್ನು ಯಾಕೆ ಹಿಂಗ ಹುಟ್ಟಬೇಕು ಅಂತ ಕೊಟ್ಟಾಯ್ತು. ಗಾಡ್ರೇಜ್ ಬೀರಬೇಕು ಅಂತ ಕೊಟ್ಟಾಯ್ತು, 10,000 ರೂಪಾಯಿ ಗಂಟು ಕೊಟ್ಟಾಯ್ತು. ಈಗ ಇನ್ನೂ 3,000 ರೂಪಾಯಿ ಬೇಕು ಅಂತ ಹಿಂಗ್ ಮನೆಯಿಂದ ಹೊಡೆದು ಹೊರಗೆ ಹಾಕಿದಾನಲ್ಲ, ಅವನೇನ್ ಮನುಷ್ಯನ ರಾಕ್ಷಸ? ಹೇಗಾದ್ರೂ ಮಾಡಿ 3,000 ರೂಪಾಯಿ ಕೊಟ್ಬಿಡಮ್ಮ, ಅವನ್ ಮುಖದಲ್ಲಿ ಬಿಸಾಕ್ತೀನಿ. ಎಲ್ಲೈತವ್ವ 3,000? ಮನೇಲಿ ಇದ್ದಿದ್ದನ್ನೆಲ್ಲ ಮಾರಿ ನಿನ್ ಮದ್ವೆ ಮಾಡಾಯ್ತು, ಇನ್ನ ಎಲ್ಲವ್ವ ಉಳ್ದಿದೆಯಲ್ಲ ನಿಮ್ ಪ್ರಾಣ, ಅದನ್ನೇ ಮಾರ್ಬಿಡಿ. ಓ, ಅದನ್ ತಗೊಳೋದ್ ಗಿರಾಕಿನೇ ಇಲ್ಲ ಅಲ್ಲ? ನೋಡಿದ್ರ ಹೇಗಿದೆ ಕಾಲ, ಬೆಲೆನೇ ಇಲ್ದಿರೋ ಈ ಪ್ರಾಣನ ಇಟ್ಕೊಂಡು ಹೊರಗಾಡೋ ಮನುಷ್ಯ ಪ್ರಾಣಿಗಳು ನಾವು. ಗಂಡಸ್ರ ಕೇಳ್ ಕೇಳ್ದ ಹಾಗೆ ಕೊಡೋ ನಿಮ್ಮಂತ ಹೆಂಗಸರಿರೋವರೆಗೂ ಈ ಗಂಡಸ್ರ ದರ್ಬಾರು ನಡೀತಾನೇ ಇರುತ್ತೆ. ಈಗೇನ್ ನಿಮ್ ಸಮಸ್ಯೆ? ನಿಮಗೀಗ 3,000 ರೂಪಾಯಿ ಬೇಕು. ಯೋಚನೆ ನಾನು ಕೊಡ್ತೀನಿ. ಈ ಚೈನ್ ತೆಕ್ಕೊಡು. ಏ ಬಿಡ್ರವ್ವ, ಈ ಚೈನ್ ಅಡ ಇಟ್ಕೊಂಡು ಹಣ ತಗೊಳಕ್ಕೆ ನಮಗ್ ಗೊತ್ತಿಲ್ವಾ? ಅದ್ನ ಅಡ ಇಟ್ಟಿದ್ದೇನಾದ್ರೂ ಅವ್ಳ ಗಂಡನ್ ಗೊತ್ತಾದ್ರೆ ನನ್ ಮಗಳನ್ನ ಕತ್ರ ಸಾಕ್ಬಿಡ್ತಾನೆ. ಅಯ್ಯಯ್ಯೋ ಬರೀ ಆತ್ರ, ಈ ಚೈನ್ ಬಿಚ್ಕೊಡಿ, ನನ್ ಜೊತೆಲ್ ಬನ್ನಿ.
ಈ ಚೈನ ಅಡ ಇರ್ದೇನೆ 3,000 ರೂಪಾಯಿ ನಿಮ್ಗೆ ಸಿಗೋ ಹಾಗೆ ಮಾಡ್ತೀನಿ. ಅದೇನವ ಮಾಡ್ತೀಯಾ? ಅದೇ ಈ ರಾಣಿ ಕರಾಮತ್ ಬನ್ನಿ ನೋಡಿ, ಇದು ಚಿನ್ನದ ಚೈನ್, ಇದೇ ತರ ಇರೋ ಡ್ಯೂಪ್ಲಿಕೇಟ್ ಚೈನ್ ಬೇಕು ತೋರಿಸಿ. ಈ ತರ ಏನು ಇನ್ನು ಹೈ ಕ್ಲಾಸ್ ಆಗಿರೋದನ್ನ ತೋರಿಸ್ತೀನಿ. ಹೈ ಕ್ಲಾಸ್ ಆಗಿರೋದೆಲ್ಲ ಬೇಡ, ಇದೇ ತರ ಇರೋ ಇನ್ನೊಂದು ಚೈನ್ ತೋರಿಸಿ. ಇಲ್ದಿದ್ರೆ ಬಿಡಿ, ನಾವು ಬೇರೆ ಅಂಗಡಿಗೆ ಹೋಗಿ ನೋಡ್ಕೊಳ್ತೀವಿ. ಅರೆ ಅರೆ, ನಮ್ಮ ಅಂಗಡಿ ಬಂದರು ವಾಪಸ್ ಹೋಗ್ಬಾರ್ದು. ತಾಳಿ ಕೊಡಿ ಸರ್. ತಗೊಳ್ಳಿ ಸರ್. ಹಾ, ಎಷ್ಟಿದಕ್ಕೆ? 10 ರೂಪಾಯಿ. ಓಕೆ ಕೊಡಿ, ಒಂದು ಪೇಪರ್ ಕೊಡಿ. ಥ್ಯಾಂಕ್ ಯು. ನಡೀರಿ. ಬಲಗೈಲಿ ಡ್ಯೂಪ್ಲಿಕೇಟ್, ಎರಗೈಲಿ ಒರಿಜಿನಲ್. ಮಾಲು ಬರಬ್ರಿ ಐತೆ, ರೇಟ್ ಮಾತ್ರ ಏರಕ್ಕಿಲ್ಲ. ಎಷ್ಟು ಕೊಡ್ತೀಯ? 3,000 ರೂಪಾಯಿ ಕೊಡ್ತೀನಿ. 3,000 ರೂಪಾಯಿ? ನಿನ್ ಬಾಯ್ ಮುರಡಿ ಮಣ್ಣಕ್ಕ. 5,000 ರೂಪಾಯಿ ಕೊಡಯ್ಯ. 3,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ತಗೊಳ್ಳೋಗ್ ತಗೊಳ್ಳೋಗ್. ಆಯ್ತಾಯ್ತು ಹೋಗ್ಲಿ. 4,500 ರೂಪಾಯಿ ಕೊಡಯ್ಯ. ಬರಕ್ಕಿಲ್ಲ. 4 ಕಾಲು ಬರಕ್ಕಿಲ್ಲ. 4 ಬರಕ್ಕಿಲ್ಲ ಬರಕ್ಕಿಲ್ಲ. ಕೊನೆ ಮಾತು ಹೇಳು. 3,000 ರೂಪಾಯಿ ಮೇಲೆ 10 ರೂಪಾಯಿ ಕೊಡ್ತೀನಪ್ಪ. ಆಗ್ಲಿ ಕೊಡು. ರಾಮ್ ರಾಮ್ ಸೆಟ್ಟಣ. ರಾಮ್ 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 ರಾಮ್. ತಗೋ ನಿನ್ನ ಚೈನು, ನಿನ್ನ 3,000 ರೂಪಾಯಿ, ನಿನ್ನ ಅಳಿನ ತಗೊಂಡೋಗ್ ಕೊಟ್ಬಿಡು. ಇದು ನನ್ನ ಬಂಡವಾಳ. ಏನಮ್ಮ ಹುಡುಗ ನಮ್ಮ ಮಗನ? ಅಲ್ಲ, ನನ್ನ ಮಗ. ಕ್ಯೂಟಿ ಆಗಿದ್ದಾನೆ, ಮುಂದೆ ಬರ್ತಾನೆ. ಏ ಸೋಮಾರಿ, ಪುರೋಹಿತರಲ್ಲಿ ಕಾಯಿ ಕಾಯಿ ಅಂತ ಬಡ್ಕೋತಿದ್ದಾರೆ. ಸ್ಟೋರ್ ರೂಮ್ಗೆ ಹೋಗಿ ಒಂದು 10 ಕಾಯಿ ತಗೊಂಡ್ ಬಾ. ಸರಿ ಆಂಟಿ. ಆಂಟಿ ಆಂಟಿ ಬಂಟಲ್ ರಾಣಿ. ಏನಾಯ್ತು? ಶಕೆ, ತುಂಬಾ ಶಕೆ. ಜ್ಯೂಸ್ ಕುಡೀರಿ, ಇವಾಗ ತಂಪಾಗೋಳೆ ಕುಡೀರಿ. ಕುಡಿ ಕುಡಿ, ಇವತ್ತು ನಿಮಗೆ ಸಕ್ಕರೆ ನೀರೇ ಲಾಭ. ನೀವು ಏನಮ್ಮ? ನಾನು ಯಾರು ಅಂತ ನಿಮಗೆ ಜ್ಞಾಪಕಕ್ಕೆ ಬರ್ಲಿಲ್ವಾ? ನಾನು ಮದುವೆ ಮೀನಾಕ್ಷಿ. ಓ, ಮೀನಾಕ್ಷಮ್ಮನವರು. ಹೆಸರು ಕೇಳಿದ್ದೆ, ಇವತ್ತು ನೋಡ್ದಾಗಾಯ್ತು. ನಿಮ್ಮ ಯಜಮಾನ್ರು ಬಂದಿದ್ದಾರೆ. ಅವರು ಇಲ್ಲೇ ಇಲ್ಲೇ ಎಲ್ಲೋ ಕೂತಿದ್ದಾರೆ. ನಿಮ್ ಟಿಫನ್ ಆಯ್ತಾ? ಆಯ್ತು. ಇನ್ನೂ ಸರಿ ಮಾಡಿ. ಅಯ್ಯೋ ಬೇಡಿ ಬೇಡಿ, ಆಗಿಲ್ಲ. ಈ ಸರ ಹಾಕೊಳೆ. ನಂಗೆ ಬೇಡ. ಏ ಹಾಕೊಳೆ, ಪರವಾಗಿಲ್ಲ. ಬೇಡ ಬೇಡ, ನಂಗೆ ಈ ಮದ್ವೆನೇ ಬೇಡ. ಅಯ್ಯೋ 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 ಅಯ್ಯೋ, ಏನ್ರಮ್ಮ ಇದು? ನೀವೆಲ್ಲರೂ ಇಲ್ಲೇ ಇದ್ರೆ ಹೇಗೆ? ಅಲ್ಲಿ ಬೇಕಾದಷ್ಟು ಕೆಲಸ ಬಿದ್ದಿದೆ. ಮಾಡೋರು ಯಾರು? ನೀವೆಲ್ಲ ಹೋಗಿ, ನಾನು ಇವ್ರನ್ನ ಕರ್ಕೊಂಡು ಬರ್ತೀನಿ. ಹೋಗಿ ಹೋಗಿ, ಇಲ್ಲೇ ನಿದ್ರೆ ಹೇಗೆ? ತಗೋಮ್ಮ ಹಾಕೋ. ಬೇಡ ಆಂಟಿ, ನಂಗೆ ಈ ಮದ್ವೆನೇ ಇಷ್ಟ ಇಲ್ಲ. ಅದನ್ನ ಈಗ ಹೇಳ್ತಾ ಇದೆಯಲ್ಲ, ಮುಂಚೆನೆ ಹೇಳ್ಬಾರ್ದಾಗಿತ್ತಾ? ಅಯ್ಯೋ 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 ಅಯ್ಯೋ, ಅಲ್ಲಿ ಮದುವೆ ಹೆಣ್ಣ ಕರ್ಕೊಂಡ್ ಬರ್ಲಿಲ್ಲ ಅಂತ ಪುರೋಹಿತರು ಕಾಯ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದೀಯಾ? ನೀನ್ ಹೋಗು, ನಾನ್ ಕರ್ಕೊಂಡ್ ಬರ್ತೀನಿ. ಏನಮ್ಮ, ನಿಮ್ ಮದ್ವೆ ನಿನ್ಗೆ ಇಷ್ಟನೇ ಇಲ್ಲ ಅಂತ ಇದೆಯಲ್ಲ, ಯಾಕೆ? ಹುಡುಗನ್ಗೆ ಏಡ್ಸ್ ರೋಗ ಇದೆಯಂತೆ, ದೊಡ್ಡ ರೋಗ ಇಷ್ಟ. ಹಾಗಾದ್ರೆ ನನ್ಗೆ ಅದೃಷ್ಟ. ಏನಂದ್ರಿ? ಏನು ಇಲ್ಲ, ನೀ ಹಸೆ ಮನೆ ಮೇಲೆ ಕೂತ್ಕೋ, ಮದುವೆನ ಆಟೋಮ್ಯಾಟಿಕ್ ಆಗಿ ನಿಲ್ಸ್ತೀನಿ. ನೀವು ಕಾಶಿ ವಿಶ್ವನಾಥ ಅಂತ ಎಲ್ರು ನನ್ನ ಕಾಶಿ ಚಿಕ್ಕಪ್ಪ ಕಾಶಿ ಚಿಕ್ಕಪ್ಪ ಅಂತ ಕರೀತಾರೆ. ಕಾಶಿ ಚಿಕ್ಕಪ್ಪ, ನನ್ ಮದ್ವೆ ನಿಲ್ಸಿ ನಂಗೆ ಉಪಕಾರ ಮಾಡ್ತೀರಾ? ತಗೊಳಪ್ಪ ತಾಳಿ ಕಟ್ಟು. ಪುರೋಹಿತ್ರ ತಾಳಿನೇ ಇಲ್ವಲ್ರಿ? ಅರೆ ರೇ, ತಾಳಿನೇ ಇಲ್ಲ. ತಾಳಿನಿಲ್ವಂತೆ, ತಾಳಿನೇ ಇಲ್ವಂತೆ. ನೆನ್ನೆಸ್ರಿ ಮದ್ವೆನ, ನೆನ್ನೆಸ್ರಿ ವರ್ಗನ. ಏಯ್ ಎದ್ಮಾರ. ಸ್ವಾಮಿ ದಯವಿಟ್ಟು ನನ್ನ ಮಾತು ಕೇಳಿ. ಸ್ವಾಮಿ ಇನ್ನೇನ್ರಿ ಕೇಳೋದು,
ಮದ್ವೆ ಮುಖ್ಯವಾಗಿ ಬೇಕಾಗಿರೋದೇ ತಾಳಿ, ಅದನ್ನೇ ಇಲ್ಲಿ ಮದ್ವೆ ಮಾಡ್ಸೋ ಕೊಟ್ಟಿದ್ದೀರಲ್ರಿ. ಇಲ್ಲಮ್ಮ, ಎರಡ್ ತೊಲ ಬಂಗಾರ ಹಾಕಿ ಮಾಡ್ಸಿದ್ದೀನಿ ಆ ತಾಳಿನ, ದಯವಿಟ್ಟು ನಮ್ಮ ಮಾತು ನಂಬಿ. ಇದನ್ನ ನಾವು ನಂಬಲ್ಲ, ನಮ್ ನೆಂಟರಿಷ್ಟ್ರ ಮುಂದೆ ನಮಗ್ ಶುದ್ಧ ಉಮಾನ. ಏ ಏನೋ ನೋಡ್ತಿದ್ಯಾ, ಇಬ್ಬರದು ಬರೋಬ್ಬರಿ 50 ರೂಪಾಯಿ. ಹಾ, 50 ರೂಪಾಯಿನಾ? ನಾನು ಕೊಡೋದೇ 20 ರೂಪಾಯಿ. 20? ಇಂತ ಕಂಜೂಸ್ ಗಿರಾಕಿಗಳನ್ನೆಲ್ಲ ಯಾಕಯ್ಯ ಸೇರ್ತೀಯ ನಿನ್ನ ಅಂಗಡಿಗೆ? ತ್ಯಾಗೋ 50, ಸಾಕಾಗಲ್ಲ ಇನ್ನ 50. ಬಂದ್ರೆ ನಿನ್ನಂತ ಗಿರಾಕಿಗಳು ಬರ್ಬೇಕಣ್ಣಯ್ಯ. ಏಪಸ್ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀಯ ಅಂದ ಹಾಗೆ ಇವತ್ತು ಯಾವ ನಾಟಕದಲ್ಲಿ ಪಾರ್ಟ್ ಮಾಡಿದ್ರಿ ಅಂತ ಈ ಹಂಡೇ ರಾಣಿ ಹೇಳೇ ಇಲ್ವಲ್ಲ. ಉಂಡು ಹೋದ ಕೊಂಡು ಹೋದ ರಾಣಿ, ನಿಂಗೆ ಯಾವ ನಾಟಕ ಅಮ್ಮ? ಬಂದ ದಾರಿಗೆ ಸುಂಕವಿಲ್ಲ. ನಾಟಕದ ಹೆಸರು ನಾಟಕ ಎಲ್ಲ ಜೋರಾಗಿ ನಡೀತು, ನಿಮ್ಮಿಬ್ರಿಗೂ ಬಹುಮಾನ ಬಂತು. ಪ್ರೈಸ್ ಹೊಡೆದೆ ಅಂಡೆರಾಯ, ಚಿನ್ನದ ಡಾಲರ್ ಕೊಟ್ರು, ಅಡ ಇಟ್ಟು ಮನೆ ಬಾಡಿಗೆ ಬಾಕಿ ಎಲ್ಲ ಕಟ್ಬಿಡೆ. ರಾಣಿ, ನಿನ್ಗೆ ಯಾವ ಬಹುಮಾನ ಬಂತಮ್ಮ? ಗೋಲ್ಡ್ ಮೆಡಲ್ ಈ ಬಾಕ್ಸ್ ಅಲ್ಲಿದೆ. ಬಹುಮಾನ ಅಡ ಇಡೋಂತ ತಿರ್ಬೋಕಿ ನಾನಲ್ಲ. ಏಯ್, ತಿರ್ಬೋಕಿ ಅಂತೇನೆ, ಬೋಟಿ ತೆಗ್ ಲೂಟಿ ಮಾಡ್ಬಿಡ್ತೀನಿ. ಹುಷಾರ್ ಏನ್ ಹುಷಾರ್ ಗಿಷಾರ್ ಅಂತೀಯ? ನೀನ್ ಹುಷಾರ್, ನಿಮ್ಮಪ್ಪ ಹುಷಾರ್, ನಿನ್ ತಾತ ಹುಷಾರ್. ಏಯ್, ತಾತನ್ ಸುದ್ದಿ ತೆರ ಲಾತ ತಿನ್ಬಿಡ್ತೀಯ. ಹುಷಾರ್ ನವದಂಪತಿಗಳೇ ಜೋಕಿ, ಸ್ವಲ್ಪ ದಿನ ತಡವಾಗಿರಲಿ ನಿಮ್ಮ ಬಯಕೆ. ರಾಣಿ, ನಿಂಗೆ ಯಾವ ಬಹುಮಾನ ಬಂತು ಅಂದ್ರೆ ಈ ಗೋಲ್ಡ್ ಮೆಡಲ್ ಅಂತ ಹೇಳಿಲ್ವಾ? ಗೋಲ್ಡ್ ಮೆಡಲ್? ಅದು ನಾಟಕದಲ್ಲಿ ಮುದುಕದ ವೇಷ ಹಾಕೋದಿಕ್ಕೆ ಒಬ್ಬ ಲೋಫರ್ ಬಂದಿದ್ದ, ಅವನು ನನ್ನ ಗೋಲ್ಡ್ ಮೆಡಲ್ ನ ಹೊಡೆದು ಇದ್ರಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ. ನನಗ್ ಮೋಸ ಮಾಡದ್ನಲ್ಲ ಆ ಬಡ್ಡಿ ಮಗ, ಅವನು ಚೆನ್ನಾಗಿರ್ತಾನ ಆಗ್ಬಾರ್ದಾಗಿ ಬರ್ಬಾರ್ದು ಬಂದು ಎಕ್ಕೊಟ್ಟು ಹೋಗ್ತಾನೆ. ನಮಸ್ಕಾರ ರುದ್ರಣ್ಣ. ನಮಸ್ಕಾರ ರುದ್ರಣ್ಣ. ಬೇಗ ಬೇಗ ಸಿಲಿಂಡರ್ ಕೊಡಪ್ಪ, ರುದ್ರಣ್ಣ ಬತ್ತವನೆ. ಡೇಂಜರ್ ಪಾರ್ಟಿ, ಆಮೇಲೆ ಡೇಂಜರ್ ಪಾರ್ಟಿ. ಇವನ ರುದ್ರ, ಇವನ್ ಮೊಮ್ಮಗನ ಕಣ ರಾಜ, ಇವನ್ ಭಾರಿ ಮೆರಿತಾವನಯ್ಯ. ಮಕ್ಕಳಾ, ಏನು ನನ್ ನೋಡಿ ಬೋಲು ಮಾತಾಡ್ಕೊತಾ ಇದ್ರಲ್ಲ? ಏನ್ ದೊಡ್ಡ ದಾದಾನ ನೀನು? ಈ ಏರಿಯಾದಲ್ಲಿ ಜನ ನಿನ್ ಕಂಡ್ರೆ ತುಂಬಾ ಹೆದರ್ತಾರೆ, ಏನ್ ಮಾಡ್ತೀಯ? ಎಲ್ಲ ನಿನ್ ಮೊಮ್ಮಗ ರಾಜ. ಏಯ್, ಏನಿದ್ರು ನನ್ ವಿಷಯ ಮಾತಾಡ್ರು, ನನ್ ಮೊಮ್ಮಗನ ವಿಷಯ ಮಾತಾಡಿದ್ರೆ ಏನ ಮಾಡ್ತೀಯ? ಲೋಪಡ್ಡೆ ಹುಡುಗರ, ನನ್ ಜಮಾನದಲ್ಲಿ ನಾನು ದಾದಾ ಆಗಿದ್ದೆ ಕಣ್ರು, ಆಗ ನೀವ್ ಯಾರು ಹುಟ್ಟೇ ಇರ್ಲಿಲ್ಲ ಕಣ್ರು. ಆಗಿನ ನನ್ ಜಮಾನ ನೋಡಿದವ್ರು ಈಗ್ಲೂ ನನಗೆ ಸ್ವಲ್ಪ ಗೌರವ ಮರ್ಯಾದೆ ಕೊಡ್ತಾರೆ ಕಣ್ರು. ಕೋಪ ಮಾಡ್ಕೋಬೇಡಿ, ಮಾನ ತೆಗಿಬೇಡಿ, ಹೊರಟೋಗಿ. ಇವತ್ತು ನಿನ್ ಪುಣ್ಯ ಚೆನ್ನಾಗಿದೆ. ಹೊಡಿತು ಜಾಕ್ ಪಾಟ್. ತೆಗಿಯ ಕೈನ, ಮೊದ್ಲು ನೆಕ್ಲೆಸ್ ತೆಗಿ. ಯಾವ ನೆಕ್ಲೆಸ್? ನಾನು ಕಷ್ಟಪಟ್ಟು ಹೊಡೆದಿದ್ದು. ಅಷ್ಟೇ ಸಲೀಸಾಗಿ ನಾನು ಹೊಡೆದಾಯ್ತಲ್ಲ, ಅದನ್ನ ಮರ್ಯಾದೆಯಾಗಿ ಕೊಟ್ಟು ಹೋಗು. ಕೊಡದೇ ಇದ್ರೆ ಬೆಂಡ್ ತೆಗಿತೀನಿ, ಶೇಪ್ ಚೇಂಜ್ ಮಾಡ್ತೀನಿ. ಬೇಡಮ್ಮ ಬೇಡ, ನಿನ್ನಂತ ಗಂಡು ಬಿರಿ ಸಹವಾಸನೇ ನನಗೆ ಬೇಡ. ಏನ್ ಬಿಡು ಅಂದ್ರೆ ಮಾಡ್ಬಿಟ್ರೆ ಆಯ್ತು. ತಗೋ ನಿನ್ನ ನೆಕ್ಲೆಸ್. ಭಯ ಜಾರ್ ಬಿಡ್ತು, ಕೈ ಜಾರ್ ಬಿಡ್ತು. ತಕ್ಕೊಡ್ಲ? ಬೇಡ ಬಿಡು, ನಾನೇ ತಗೋತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪೇಪರ್ ಕೊಡ್ತೀರಾ ಪ್ಲೀಸ್? ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್.
ಹೇಳ್ತೀನಿ.